ನಿತಿನ್ರ ಅವರು ನಿನ್ನೆ ಹಾಸನದಲ್ಲಿ ಮಾತಾಡಿದ್ರು, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿಎಂ ಹಾಸನ ಕ್ಷೇತ್ರ ಗೆಲ್ಲಿಸ್ಕೊಡಿ 5 ವರ್ಷ ಸಿಎಂ ಅವರು ಇರ್ತಾರೆ ಅಂತ ಹೇಳಿದ್ರು ಅವರು. ನಿತಿಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ ಅಲ್ಲ, ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನ ಬರ್ಕೊಂಡು ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಅದಕ್ಕೆ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಸರ್, ಪದೇ ಪದೇ 5 ವರ್ಷ ಆದಮೇಲೆ ಸಿಎಂ ನಾನೇ ಇರ್ತೀನಿ, ಅದಾದ್ಮೇಲೆ ಸಿಎಂ 2.5 ವರ್ಷ ಆದಮೇಲೆ ಇವರು ಡಿ ಕೆ ಶಿವಕುಮಾರ್ ನಡೀತಾ, ಇದು ಇನ್ನೂ ತಿಕ್ಕಾಟ ಕೂಡ ಏನು ನಡೀತಾನೆ ಇದೆ ಅಂತ. ಈಗ ಅದ್ರದ್ದು ಪಾಲಾಗಿದೆ, ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗ್ಯದ? ನಮಗೇನಿಲ್ಲ ಸರ್ ಚರ್ಚೆ. ಅಲ್ಲ ಅಲ್ಲ, ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ? ನಿಮ್ಮವರೇ ಹೇಳ್ತಾ ಇರೋದು, ನಾನು ಕೇಳೋದು ನಿಮ್ಮನ್ನ, ನೀವು ಕೇಳಕತ್ತಿರಲ್ಲ. ನಿಮ್ಮನ್ನ ಯಾರು ಹೇಳಿದ್ದಾರೆ? ಅಲ್ಲ ಯಾರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ? ಅನಾವಶ್ಯಕವಾಗಿ ನೀವು ಇದನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ, ಅದು ಯಾವುದನ್ನು 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ ಅವಾಗ ಯಾರು ಅನ್ನೋದನ್ನು ಅವಾಗ ಅವಧಿ ತರ. ಸರ್, ಈಗ ಲೋಕಸಭಾ ಚುನಾವಣೆ ಮತ್ತೆ 3 ಜನನ ಡಿಸಿಎಂ ಮಾಡಬೇಕು ಅನ್ನಂತ ಪ್ರಸ್ತಾವ ತಮ್ಮ ಪಕ್ಷದಿಂದ, ಅವೆಲ್ಲವೂ ಅವರವರು ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಅದು ಹೈಕಮಾಂಡ್ ತೀರ್ಮಾನ ತಗೋತಾರೆ, ಹೈಕಮಾಂಡ್ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡ್ತಾರೆ. ಚುನಾವಣೆ ಮೇಲೆ ಪರಿಣಾಮ ಆಗೋದಿಲ್ಲ ಸರ್ ಇದು? ಚುನಾವಣೆ ಮೇಲೆ ಪರಿಣಾಮ ಆಗುತ್ತೋ ದುಷ್ಪರಿಣಾಮ ಆಗುತ್ತೋ ನೋಡೋಣ, ಅದ್ರ ಬಗ್ಗೆ ಏನು ಚಿಂತನೆ ಬೇಡ. ಒಟ್ಟಾರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನರು ಸಂತೃಪ್ತಿ ಆಗಿದ್ದಾರೆ. ಈ ಪಂಚ್ ಗ್ಯಾರಂಟಿಯಿಂದ ಸಾಕಷ್ಟು ಮಧ್ಯಮ ವರ್ಗದವರಿಗೆ ಬಡವರಿಗೆ ಭಾಳಷ್ಟು ಅನುಕೂಲ ಆಗಿದೆ. ನಮ್ಮ ಪರವಾಗಿ ಗಟ್ಟಿ ನಿಲ್ತಾರೆ. ಬರುವ ಲೋಕಸಭೆಯಲ್ಲಿ ನಮಗೆ 20ರಷ್ಟು ಸೀಟ್ಗಳನ್ನು ಗೆಲ್ಲಿಸ್ಕೊಡುವಂಥ ಕೆಲಸ ರಾಜ್ಯದ ಜನ ಮಾಡ್ತಾರೆ. ಥ್ಯಾಂಕ್ ಯು. ಲೋಕಸಭಾ ಸ್ಥಾನ ಗೆಲ್ಲಿಸ್ಕೊಂಡು ಬನ್ನಿ, ಸಿಎಂ ಕೊಡ್ತೀವಿ ನಾವೇ, ಹೈಕಮಾಂಡ್ ಕೈ ಕಾಲು ಬಿಟ್ಟು ಒಂದು ವೇಳೆ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದ್ರೆ ರಾಜೀನಾಮೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ? ಯಾರು? ಬಾಲಕೃಷ್ಣ ಅವರು ಹೇಳಿದಾರೆ. ರಾ ಬಾಲಕೃಷ್ಣ ಎಮ್ ಎಲ್ ಎ ಅವರು ಯಾರಿಗೆ ಅವರಿಲ್ಲ, ಅವರವ್ರ ವೈಯಕ್ತಿಕ ಚರ್ಚೆಗಳು, ಏನೋ ಪಾರ್ಟಿ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿಲ್ಲ, ಅದ್ರ ಬಗ್ಗೆ ತೀರ್ಮಾನ ಯಾವುದು ಇಲ್ಲ. ಥ್ಯಾಂಕ್ ಯು. ಉದ್ಘಾಟನೆ ಇಷ್ಟೊಂದು ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆಯಲ್ಲ, ಈ ತಿರ್ಗಾವರಿಗೆ ಮತ್ತೆ ಯಾಕೆ ಲಕ್ಷ್ಮಣ್ ಹೋದ್ರೆ ರಾಮನ ಇದಕ್ಕೆ ನಿಲ್ಸಲಾಗುತ್ತೆ? ಅಲ್ಲ ರೀ, ಅಲ್ಲಿ ಇರೋದಕ್ಕಿಂತಲೂ ರಾಮನ ಭಕ್ತ ನಾನು, ಅವನ ಸೋದರನ ಹೆಸರೇ ನನಗೆ ಇರೋದ್ರಿಂದ ನನಗೆ ಅವ್ರಿಗೆ ಸಂಬಂಧ ಇದ್ದೇ ಇರುತ್ತದೆ. ಲಕ್ಷ್ಮಣ ರಾಮನಿಂದ ದೂರ ಆಗ್ತಿದ್ದಾರೆ ಏನಂತ? ಅದು ದೂರು ಸಮೀಪ ಇರಂಗಿಲ್ಲ, ಭಕ್ತಿ ಅಂತಕ್ಕಂಥದ್ದು ಹೃದಯದಲ್ಲಿರುತ್ತೆ. ಸರ್ ಮೈಕ್ ಟೆಸ್ಟಿಂಗ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.